ಚಿಕ್ಕೋಡಿ ಪಟ್ಟಣದ ಶ್ರೀಮಠದ ವಾಣಿಜ್ಯ ಸಂಕೀರ್ಣವನ್ನು ಮರಳಿ ಮಠಕ್ಕೆ ಒಪ್ಪಿಸುವಂತೆ ಒತ್ತಾಯಿಸಿ ಶ್ರೀ ಸಂಪಾದನಾ ಸ್ವಾಮೀಜಿ ನೇತೃತ್ವದಲ್ಲಿ ಭಕ್ತಾದಿಗಳು ಚಿಕ್ಕೋಡಿ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದರು. ಶ್ರೀಮಠದ ವಾಣಿಜ್ಯ ಸಂಕೀರ್ಣವನ್ನು ಮರಳಿ ಮಠಕ್ಕೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಭಕ್ತಾದಿಗಳು ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಪಟ್ಟಣದ ಸಂಪಾದನಾ ಚರಮೂರ್ತಿ ಮಠದ ಮಾಲೀಕತ್ವದಲ್ಲಿ ಬಸವೇಶ್ವರ್ ಸರ್ಕಲ್ ಬಳಿ ಇರುವ ವಾಣಿಜ್ಯ ಸಂಕೀರ್ಣದಲ್ಲಿ ಬಾಡಿಗೆ ಪಡೆದಿದ್ದ ಬಸವೇಶ್ವರ್ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಬಾಡಿಗೆ ಕರಾರು ಅವಧಿ ಮುಗಿದಿದ್ದು ಸಂಘದ ಕಚೇರಿಯನ್ನು ತೆರವುಗೊಳಿಸಿ ಮಠಕ್ಕೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಶ್ರೀಮಠದ ಭಕ್ತಾದಿಗಳು ಶನಿವಾರ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಶ್ರೀಮಠದ ಮಾಲೀಕತ್ವದಲ್ಲಿ ಇರುವ ವಾಣಿಜ್ಯ ಸಂಕೀರ್ಣದ ಕಟ್ಟಡದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಸವೇಶ್ವರ್ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಬಾಡಿಗೆ ಪಡೆದಿತ್ತು. ಅದರ ಬಾಡಿಗೆ ಕರಾರು ಅವಧಿ 2017ಕ್ಕೆ ಮುಕ್ತಾಯಗೊಂಡಿದೆ. ಆದರೆ ಸಂಘದ ಈಗಿನ ಆಡಳಿತ ಮಂಡಳಿ ಕಟ್ಟಡವನ್ನು ತೆರವುಗೊಳಿಸಲು ಆಕ್ಷೇಪ ವ್ಯಕ್ತಪಡಿಸಿದ್ದು ಕೂಡಲೇ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಕಟ್ಟಡವನ್ನು ತೆರವುಗೊಳಿಸಿ ಶ್ರೀಮಠಕ್ಕೆ ಒಪ್ಪಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟ್ಗಿಮಠ್, ನಾಗೇಶ್ ಕಿವಡ್, ಸಂಜಯ್ ಕೌಟ್ಗಿಮಠ್, ಶಂಕರ್ ಹಾಗರ್ಗಿ, ಸತೀಶ್ ನೂಲಿ, ಡಾಕ್ಟರ್ ದಯಾನಂದ್ ನೂಲಿ, ಸಿದ್ದಪ್ಪ ಡಂಗೇರ್, ಆದಮ್ ಗಣೇಶ್ವಾಡಿ, ಸಂತೋಷ್ ಜೋಗ್ಳೆ, ಸೋಮನಾಥ್ ಗೌನಾಳೆ ಪಾಲ್ಗೊಂಡಿದ್ದರು.